ಹುಬ್ಳಿಲಿ ಹೇಳಿದ್ದೀನಿ, 30 ವರ್ಷ ಮೇಲೆ ಇರುವಂಥ ಕೇಸ್ಗಳು ಯಾವ ಹೋರಾಟದ ಹಿನ್ನೆಲೆಯಲ್ಲಿ, ಅದು ಅಯೋಧ್ಯೆಶ್ ಇರ್ಬೋದು ಮತ್ತೊಂದು ಹೋರಾಟದ ಹಿನ್ನೆಲೆಯಲ್ಲಿ ಏನಿರ್ತಾವ ಕೇಸ್ಗಳು, ಅದನ್ನೇ ಒಂದು ಪರಿಷ್ಕರಣೆ ಮಾಡಿಕೊಂಡು ರಿವ್ಯೂ ಮಾಡಿಕೊಂಡು ವಿಡ್ರಾ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು ಮೊನ್ನೆನೂ ನಾನು ಸಲಹೆ ಕೊಟ್ಟಿದ್ದೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿಯೂ ಮಾಡಿದ್ದೆ. ಅದೇ ರೀತಿ ಇವತ್ತು ಇಲ್ಲಿ 30 ವರ್ಷದ ಹಳೆಯ ಕೇಸ್ ಇದೆ. ಆ ಹಿನ್ನೆಲೆಯಲ್ಲಿ ಅದನ್ನು ನಾನು ಹಿಂದೆ ನಾನು ಶಾಸಕರಿದ್ದಾಗ ಮಂತ್ರಿ ಇದ್ದಾಗ ಎಲ್ಲ ರೀತಿ ಪ್ರಯತ್ನ ನಾನು ಮಾಡಿದ್ದೆ. ಎಷ್ಟೋ ಕೇಸ್ಗಳನ್ನು ವಿಡ್ರಾನೂ ಮಾಡಿಸಿದ್ದೆ ನಾನು, ಬೇರೆ ಬೇರೆ ಹೋರಾಟದ ಹಿನ್ನೆಲೆ ಇದ್ದಂಥ ಕೇಸ್ಗಳನ್ನು ವಿಡ್ರಾನೂ ಮಾಡಿಸಿದ್ದೆ. ಆ ಪ್ರಯತ್ನ ನಾನು ಹಿಂದೆನೂ ಮಾಡ್ಕೊಂಡು ಬಂದಿದ್ದೆ. ಆದರೆ ನಾನು ಒಂದು ಕೇಳ್ತಾ ಇದ್ದೇನೆ, ಇವತ್ತು ವಿಡ್ರಾವಲ್ ಬಗ್ಗೆ ಚರ್ಚೆ ಮಾಡುವಂಥವ್ರು ಹಿಂದೆ 7-8 ವರ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಹೋರಾಟ ಮಾಡಾಕತ್ತಾರಲ್ಲ, ಬೀದಿಗಿಳಿದು ಹೋರಾಟ ಮಾಡಾಕತ್ತಾರಲ್ಲ, ಯಾರು ಕರಸೇವಕರ ಬಗ್ಗೆ ಭಾಳ ಒಂದು ಅಭಿಮಾನದಿಂದ ಮಾತಾಡ್ತಿದ್ದಾರಲ್ಲ, ಆ ಕರಸೇವಕರ ಮೇಲೆ ಇರುವಂಥ ಕೇಸ್ಗಳನ್ನು ವಿಡ್ರಾ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕೆ ಮಾಡಲಿಲ್ಲ? ಇವತ್ತೇನು ಹೋರಾಟ ಮಾಡಾಕತ್ತಾರಲ್ಲ, ಅವ್ರು ಯಾಕೆ ಮಾಡಲಿಲ್ಲ? 7-8 ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರನ ಇತ್ತು, ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಅವ್ರು ಕೊಡಬೇಕಾಗ್ತದೆ. ಮಾಡೇ ಇಲ್ಲ ಹಿಂಗೆ ದಿಂದವೇನು ಆದ್ಕೂಳೆ ನಾವು ಕರಸೇವಕರ ಪರವಾಗಿ ಹಿಂದೂ ಹೋರಾಟಗಾರರ ಪರವಾಗಿ ಅಂಥೇಳಿ ಹೋರಾಟಗಿಳಿತಾರೆ ಹೊರತು ಮತ್ತೆ ಅದೇ ಅಮಾಯಕರನ್ನು ಕರ್ಕೊಂಡು ಬಂದು ಹೋರಾಟ ಮಾಡ್ತಾರೆ. ಆದರೆ ಅವ್ರ ಮೇಲೆ ಇದ್ದಂಥ ಕೇಸ್ಗಳು 30 ವರ್ಷ ಕೋರ್ಟ್ ಅಡ್ಡಾಡ್ತಾರೆ, ಹೋಗಿ ಬರ್ತಾರೆ, ವಕೀಲರ ಖರ್ಚು ಎಲ್ಲ ಮಾಡ್ಕೊಂಡಿರ್ತಾರೆ. ಅವಾಗ ಯಾರು ಅವ್ರ ಬಗ್ಗೆ ಕಾಳಜಿ ಮಾಡೋದಿಲ್ಲ. ಇಂಥವೇನು ಘಟನೆ ಆದಕೂಳೆ ಅದನ್ನು ರಾಜಕೀಕರಣಗೊಳಿಸುವಂಥದ್ದು ಸ್ಟಾರ್ಟ್ ಆಗ್ತದೆ. ಈಗ ಸರ್ ಆರ್ ಅಶೋಕ್ ಅವ್ರು ಹೇಳಿದರು, ಯಡಿಯೂರಪ್ಪನವರು ಹೊರಗಿನ ಜಿಲ್ಲೆಯವರು, ಸದಾನಂದಗೌಡರು ಅದು ಹೊರಗಿನವರು, ಜಗದೀಶ್ ಶೆಟ್ಟರ್ ಕ್ಷೇತ್ರದ ಜನನ ಅಲ್ಲ, ಅವರು ಆ ಜನನ ಹೋರಾಟ ಮಾಡಿ ಇವ್ರನ್ನ ಅಧಿಕಾರಕ್ಕೆ ತಂದ್ರಲ್ಲ, ಯಾಕೆ ಇವ್ರು ಯಾಕೆ ಹಿಂಪಡಲಿಲ್ಲ? ನೋಡಿ, ನಾನು ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೀನಿ. ಯಾವಾಗಲೂ ಮುಖ್ಯಮಂತ್ರಿಗಳು ಇರುವಂಥ ಅಧಿಕಾರ, ನಾ ಇದ್ದು ಮುಖ್ಯಮಂತ್ರಿ ಬರೀ 10 ತಿಂಗಳು, ಯಡಿಯೂರಪ್ಪನವರು 4-5 ವರ್ಷ ಮುಖ್ಯಮಂತ್ರಿ ಇದ್ದರು, ಬೊಮ್ಮಾಯಿಯವರು 2-2.5 ವರ್ಷ ಮುಖ್ಯಮಂತ್ರಿ ಇದ್ದರು, ಸದಾನಂದಗೌಡರು ಇತ್ತು, ನಾನು ಇದ್ದದ್ದು ಬರೀ 10 ತಿಂಗಳ ಮುಖ್ಯಮಂತ್ರಿ. 10 ತಿಂಗಳು ಇದ್ದಂಥ ಸಂದರ್ಭದಲ್ಲಿ ಏನೇನು ಮಾಡಿದೆ ಎಲ್ಲ ರೆಕಾರ್ಡ್ ಇದ್ದಾವೆ, ಯಾವ್ಯಾವ ಕೇಸ್ಗಳು ವಿಡ್ರಾ ಮಾಡಿದ್ದು ಮತ್ತೊಂದು ಎಲ್ಲವೂ ಆಗಿದ್ದಾವೆ. ನನ್ನ ಟೈಮ್ನಲ್ಲಿ ಏನು ಪ್ರಯತ್ನ ಮಾಡಬೇಕು ನಾನು ಮಾಡಿದ್ದೇನೆ. ಆದರೆ ಇವರು ಇವರ ಕರಸೇವಕರ ಬಗ್ಗೆ ಇಷ್ಟೆಲ್ಲ ಅನುಕಂಪ ಹೋರಾಟ ಮಾಡ್ತಾರಲ್ಲ, ಇವ್ರದ್ದೇನು ಪಾತ್ರ? ಇವತ್ತು ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ದರು, ಎಷ್ಟು ಕೇಸ್ ವಿಡ್ರಾ ಮಾಡಿದರು? ಅವತ್ತು ಏನಾರು ಬಂದು ಅಶೋಕ್ ಅವರು ಇಲ್ಲಿ ಹೋಮ್ ಮಿನಿಸ್ಟರಾಗಿ ಇಲ್ಲಿ ಕರಸೇವಕರದ್ದು ಎಷ್ಟು ಕೇಸ್ ಅದಾವು, ಅದನ್ನೇನು ಮಾಡಬೇಕು, ಯಾಕೆ ವಿಡ್ರಾ ಮಾಡಬಾರ್ದು, ಈ ಪ್ರಪೋಸಲ್ ಕಳಿಸ್ರಿ ಅಂತ ಯಾವಾಗಾದ್ರೂ ಹೇಳಿದ್ರು ಅವ್ರಿಗೆ? ಅವತ್ತು ಯಾರಿಗೂ ನೆನಪಾಗಿರಲಿಲ್ಲ, ಇವ್ರಿಗೆಲ್ಲರಿಗೂ ಹೋಮ್ ಮಿನಿಸ್ಟರ್ ಇದ್ರು ಅವರೇ 5 ವರ್ಷ, ಯಾಕೆ ನೆನಪಾಗಲಿಲ್ಲ ಅವಾಗ? ಅದಕ್ಕಾಗಿ ನಾನು ಹೇಳ್ತೀನಿ, ಈ ರೀತಿ ಒಂದು ಈ ಲೋಕಸಭಾ ಇಲೆಕ್ಷನ್ ಬರ್ತದೆ, ಲೋಕಸಭಾ ಇಲೆಕ್ಷನ್ ಬಂದ ಮೇಲೆ ಅದರದ್ದು ಒಂದು ಅಡ್ವಾಂಟೇಜ್ ತಗೊಳಿಸುವಾಗಿ ಇವೆಲ್ಲ ಪ್ರಯತ್ನ ನಡೀತದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಈ ರೀತಿ ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನು ಅಡ್ವಾಂಟೇಜ್ ತೊಗೊಂಡು ಲೋಕಸಭಾ ಇಲೆಕ್ಷನ್ ಗೆಲ್ಲೋದು ಅಷ್ಟೇ, ಅದರ ಸಲುವಾಗಿ ಇದೆಲ್ಲ ಮಾಡೋದು. ಇದರ ಹಿಂದೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಕೈವಾಡಿದೆ ಅಂತ ಹೇಳ್ತೇನೆ ನಾನು. ಅಲ್ಲ, ಈ ರೀತಿ ಇಂಥ ಘಟನೆ ಇದ್ದದನ್ನೇ ಅಡ್ವಾಂಟೇಜ್ ತಗೊಂಡು ಎಮೋಷ್ನಲ್ ಇಶ್ಯೂ ಮಾಡಿಕೊಂಡು ಅಂದ್ರೆ ಇಲೆಕ್ಷನ್ಗೆ ಉಪಯೋಗ ತಗೊಳ್ಳೋ ಸಲುವಾಗಿ ಇದು ನಡೀತಾ ಇದೆ ಹೊರತು ಬೇರೆ ಏನೂ ಇಲ್ಲ ಅಂತ ನಾನು ಹೇಳ್ತೇನೆ. ಲೋಕಸಭಾ ಲೋಕಸಭಾ ಇಲೆಕ್ಷನ್ ಹಿನ್ನೆಲೆಯಲ್ಲಿ ಇವೆಲ್ಲ ನಡೀತಾ ಇದೆ. ನಿಮಗೇನಾದರೂ ಪ್ರಾಮಾಣಿಕ ಇದ್ದ ಕರಸೇವಕರ ಬಗ್ಗೆ ಪ್ರಾಮಾಣಿಕತೆ ಇದ್ದರೆ ಹಾಗಾದರೆ ಕೇಸ್ ವಿಡ್ರಾ ಮಾಡೋಕ್ಕೆ ನಿಮ್ದು ಏನು ಪ್ರಯತ್ನ ಇದೆ? ಅದನ್ನೇನೂ ಹೇಳುವುದಿಲ್ಲ. ಈಗ ಆಯ್ತುಪ್ಪ ಹೋಗಿ, ಇದು ಕೋರ್ಟ್ನಲ್ಲಿ ಮ್ಯಾಟರ್ ಇದೆ. ಇವತ್ತು ಯಾವುದೋ ಹೋಮ್ ಮಿನಿಸ್ಟ್ರು ಮುಂದೆ ಫೈಲ್ ಆಗಿರಲಿ ಅಥವಾ ಚೀಫ್ ಮಿನಿಸ್ಟರ್ ಮುಂದೆ ಫೈಲ್ ಇಲ್ಲ, ಅವ್ರು ಸಹಿ ಮಾಡಿದರೆ ಇಮಿಡಿಯೇಟ್ಲಿ ಬಿಡುಗಡೆ ಆಗ್ತಾರಂತೇಳಿ ಇವತ್ತು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಇದ್ದಂಥ ಕೇಸ್ಗೆ ವಕೀಲರ ಮುಖಾಂತರ ಕಾನೂನು ಹೋರಾಟ ಮಾಡಿ ಜಾಮೀನು ಬಿಡಿಸ್ಕೊಂಡು ಮಾಡೋಕ್ಕೋ ಏನು ಬೀದಿಗೆ ಹೋರಾಟ ಮಾಡ್ತೀವಿ ನೀವು? ಯಾಕೆ ಲೋಕಸಭಾ ಎಲೆಕ್ಷನ್ ಬರ್ತದೆ, ಅದಕ್ಕೆ ಬೀದಿಗಿಂತ ಹೋರಾಟ ಮಾಡೋದು. ಅದ್ರ ಬದಲಿ ವಕೀಲರ ಮುಖಾಂತರ ಇವತ್ತು ತುಷಾರ್ ಗಿರಿನಾಥ್ ಅದರ ಅವರು ಮೇಲೆ ಅಟಾರ್ನಿ ಜನರಲ್ ಇದ್ದಾರೆ, ಅವರು ಅಡಿಷನಲ್ ಸಾಲಿಸಿಟರ್ ಜನರಲ್ ಇದ್ದಾರೆ. ಯಾರು? ತುಷಾರ್ ಮೆಹ್ತಾ. ಬಹುಶಃ ತುಷಾರ್ ಮೆಹ್ತಾ ಅವ್ರು ಕರ್ಕೊಂಬಂದು ಅಡ್ವಿಮೆಂಟ್ ಮಾಡಿಸಲಿಲ್ಲ. ಯಾಕೆ ಬೆಂಗಳೂರು ಹೈಕೋರ್ಟಿಗೆ ಬೇರೆ ಬೇರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ತುಷಾರ್ ಮೆಹ್ತಾ ಸ್ವತಃ ಹಾಜರಾಗಿದ್ದು ನನಗೆ ಗುರ್ತಿದೆ. ಹಾಗಾದರೆ ಕರಸೇವಕರ ಸಲುವಾಗಿ ಇಲ್ಲೇನು ಕೇಸ್ ನಡೆದಿದ್ದಲ್ಲ, ಆ ತುಷಾರ್ ಮೆಹ್ತಾ ಅವ್ರು ಕರೆಸಿ ಒಂದು ಅರ್ಗ್ಯುಮೆಂಟ್ ಮಾಡಿಸಿದ್ರೆ ಬೇಲ್ ಸಿಗ್ತದೆ ನಾಳೆ. ಅದು ಪ್ರಯತ್ನ ಇಲ್ಲ ನಿಮ್ಮದು. ಕೋರ್ಟ್ನ ಮ್ಯಾಜಿಸ್ಟ್ರೇಟ್ ಮಾಡ್ಬೇಕಲ್ಲ, ಇದು ಆರ್ಡರು, ಪೊಲಿಟಿಕಲ್ ಡಿಸಿಷನ್ ಅಲ್ಲ ಇದು. ಸರಿ, ಪ್ರಹ್ಲಾದ್ ಜೋಶಿ ಅವ್ರು ಏನಂತಾರೆ, ಇವ್ರು ಯಾಕೆ ಅರೆಸ್ಟ್ ಮಾಡಬೇಕಾಗಿತ್ತಂಗಿದ್ರೆ ನಾವೇನು ಅರೆಸ್ಟ್ ಮಾಡೋದಿದ್ವ? ನೋಡಿ, ಒಂದು ನಾನು ಹೇಳ್ತೀನಿ, ಇದನ್ನು ಪೊಲೀಸರು ಮಾಡಿದ್ರು, ಇದು ಸರ್ಕಾರದ ಇನ್ಸ್ಟ್ರಕ್ಷನು ಮತ್ತು ಯಾರೋ ಪ್ರಚೋದನೆಯಿಂದ ಇದು ಮಾಡಿದ್ದಲ್ಲ. ಇವತ್ತು ಯಾರೋ ಒಬ್ರು ಮಾಡ್ತಾರೆ, ಪೊಲೀಸರು ಇನ್ಸ್ಪೆಕ್ಟ್ರು ಕೋರ್ಟ್ ಡೈರೆಕ್ಷನ್ ಅದನ್ನು ಮತ್ತೊಂದು ಮಾಡಿರ್ತಾರೆ, NBW ಇಶ್ಯೂ ಆಗಿರ್ತಾವೆ.
ನಾನ್ ಬಿಲೇಬಲ್ ವಾರಂಟಿ ಇಶ್ಯೂ ಆಗಿರ್ತವೆ. ಆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದಾಗೆ ಅದಕ್ಕೆ ಲಾಸ್ಟ್ ಕೊನೆಗೆ ಸೊಲ್ಯೂಷನ್ ಏನು ಪರಿಹಾರ? ಕೋರ್ಟಿಗೆ ಹೋಗಿ ಜಾಮೀನು ತೊಗೊಳ್ಳೋದು, ಜಾಮೀನು ತೊಗೊಳ್ಳುವಂಥ ಪ್ರಯತ್ನ ಮಾಡಬೇಕಾಯ್ತಲ್ಲ ಇವರೆಲ್ಲ. ಅದು ಬಿಟ್ಟು ಅದ್ರ ಹಂಗಾಯ್ತು ಹಿಂಗಾಯ್ತು, ನಮ್ಮನ್ನ ಅರೆಸ್ಟ್ ಮಾಡ್ರಿ, ಇವನ್ನ ಅರೆಸ್ಟ್ ಮಾಡ್ರಿ. ಪ್ರತಿಭಟನೆ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಘೋಷಣೆ ಕೂಗಿದ್ರು, ತಾವು ಸಹ ಇದರಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋದು ಆರೋಪ ಮಾಡಿದ್ರು. ಅದಕ್ಕೆ ನಾವು ಒಂದು ಹೇಳಿದಲ್ರಿ, ಈ ಷಡ್ಯಂತ್ರ ಇವೆಲ್ಲ ಏನದ, ಚುನಾವಣೆಗೆ ಬಂದದ್ದು ಲೋಕಸಭಾ ಚುನಾವಣೆ. ಈಗ ನಾನು ಹಿಂದೆಲ್ಲ ಅಲ್ಲಿದ್ದು ವಿಡ್ರಾ ಮಾಡೋಕ್ಕೆ ಮತ್ತೊಂದು ಪ್ರಯತ್ನ ಮಾಡಿದಂಥ ವ್ಯಕ್ತಿ, ಈಗ ಷಡ್ಯಂತ್ರ ಮಾಡಿದಂತ ಏನು ಷಡ್ಯಂತ್ರ ಮಾಡಿ ಹೇಳ್ಬಿಡ್ಲಿಲ್ಲ. ಸರ್, ಇನ್ನೊಂದು ಹೇಳಿದ್ರೆ ಇಪ್ಪತ್ತೆರಡಕ್ಕೆ ರಾಮ ಮಂದಿರ ಉದ್ಘಾಟನೆ ಇದೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನೋಡ್ರಿ. ಒಂದು ಕೇಸ್ ಅಂದ್ರೆ ಇಡೀ ಎಷ್ಟು ಮಂದಿ ಹಿಂದೂಗಳು ಅದಾರೆ ಇಡೀ ರಾಜ್ಯದಲ್ಲಿ? ಎಷ್ಟು ಮಂದಿ? 7 ಕೋಟಿ ಜನಸಂಖ್ಯೆ ಇದೆ, ಆಲ್ಮೋಸ್ಟ್ 80% ಜನಸಂಖ್ಯೆ ಹಿಂದೂಗಳದಾರ 7 ಕೋಟಿ ಒಳಗೆ. ಒಬ್ಬ ವ್ಯಕ್ತಿಗೆ ಅರೆಸ್ಟ್ ಮಾಡಿದರೆ ಈ ಒಂದು 5-6 ಕೋಟಿ ಜನರಿಗೆ ತೊಂದರೆ ಆಯ್ತು. ಏನು ಅರ್ಥ ಏನದಕ್ಕೆ? ಅದು ಹಿಂದೂ ಮುಸ್ಲಿಂ ಡಿವೈಡ್ ಮಾಡೋದು ಅಷ್ಟೇ ನಿಮ್ಮದು, ಮತ್ತು ಬೇರೆ ಏನಿಲ್ಲ ಫಾರ್ ದ ಪರ್ಪಸ್ ಆಫ್ ಈ ಲೋಕಸಭಾ ಇಲೆಕ್ಷನ್. ಸರ್, ಈಗ ಅವ್ರನ್ನ ರೌಡಿ ಶೀಟರ್, ಅವ್ರನ್ನ ಕ್ರಿಮಿನಲ್ ಅಂತ ಬಿಂಬಿಸ್ಲಾಗ್ತಾ ಇದೆ. ನೋಡ್ರಿ, ಬಿಂಬಿಸ್ ಬಿಂಬಿಸೋದಲ್ರಿ ಕೇಸ್. ಅದು ಹಿಂದೆ ರಾಠೋಡ್ ಅಂತ ವ್ಯಕ್ತಿ, ಮಣಿಕಂಠ ರಾಠೋಡ್, 80 ಕೇಸ್ ಕ್ರಿಮಿನಲ್ ಕೇಸ್ ಇದಾವೆ. ಆಮೇಲೆ ಆತ ರೌಡಿ ಶೀಟರ್ನಲ್ಲಿ ಇದ್ದಾರೆ, ಇಟ್ ಇಸ್ ಅಡ್ಮಿಟೆಡ್ ಫ್ಯಾಕ್ಟ್. ಅವ್ರಿಗೆ ಟಿಕೆಟ್ ಕೊಟ್ಟು ನೀವು ಇಲೆಕ್ಷನ್ ನಿಲ್ಲಿಸ್ತೀರಿ, ಎಲ್ಲೇ ಪ್ರಿಯಾಂಕಾ ಖರ್ಗೆ ವಿರುದ್ಧ ನಿಲ್ಲಿಸ್ತೀರಿ, ನಿಮಗೆಲ್ಲ ಕ್ರಿಮಿನಲ್ಸ್ ಬೇಕು. ನಂಗೆ ಅರ್ಥನೇ ಆಗ್ತಾ ಇಲ್ಲ ಈ ಕೇಸ್ ಏನೇನು ಅದಾವತ್ತೆಲ್ಲ ಹೊರಗೆ ಬಂದದ.